ರಾತ್ರೋ ರಾತ್ರಿ ಫಲಾಯನ ಮಾಡಿದ್ದಾರೆ ಮಾಜಿ ಸಂಸದೆ ರಮ್ಯಾ ಮಂಡ್ಯದಲ್ಲಿ ಮನೆಯನ್ನ ಮಾಡಿಕೊಂಡಿದ್ರು ಆದ್ರೆ ರಾತ್ರೋ ರಾತ್ರಿ ಮನೆಯನ್ನ ಖಾಲಿ ಮಾಡಿದ್ದಾರೆ ಎರಡು ಲಾರಿಗಳಲ್ಲಿ ಮನೆಯಲ್ಲಿರುವಂತಹ ಎಲ್ಲಾ ವಸ್ತುಗಳ ಸಾಗಾಟ ಆಗಿದೆ ಅಂಬಿ ಅಂತಿಮ ದರ್ಶನಕ್ಕೆ ಬಾರದೆ ಅಭಿಮಾನಿಗಳ ಆಕ್ರೋಶಕ್ಕೂ ಕೂಡ ಗುರಿಯಾಗಿದ್ರು ಪದ್ಮಾವತಿ ಮೊದಲ ಬಾರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾಗ ಮಾಡಿದಂತಹ ಮನೆಯದು ಮಂಡ್ಯದಲ್ಲಿ ರಾಜಕೀಯ ಭವಿಷ್ಯವಿಲ್ಲ ಅಂತ ಗೌರಮ್ಮ ಏನಾದರೂ ಊರ್ಬಿಟ್ರಾ ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಎದ್ದಿದೆ ಅಂಬರೀಷ್ ಅವರ ಅಂತಿಮ ದರ್ಶನಕ್ಕೆ ಮಂಡ್ಯಕ್ಕೆ ರಮ್ಯಾ ಬರಲಿಲ್ಲ ಈ ವೇಳೆ ಮಂಡ್ಯ ಜಿಲ್ಲೆಯಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಅದರ ನಡುವೆಯೇ ರಮ್ಯಾ ಅವರು ಮಂಡ್ಯದಿಂದ ಶೀಘ್ರದಲ್ಲೇ ಖಾಲಿ ಮಾಡ್ತಾರೆ ಅಂತಕ್ಕಂಥ ಒಂದು ಮಾತು ಕೂಡ ಕೇಳಿಬಂದಿತ್ತು ಆ ಮಾತು ಸತ್ಯ ಅನ್ನೋ ರೀತಿಯಲ್ಲಿ ಇವತ್ತು ರಾತ್ರೋರಾತ್ರಿ ರಮ್ಯಾ ಅವರು ತಮ್ಮ ಮನೆಯನ್ನು ಖಾಲಿ ಇರ್ತಕ್ಕಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ನಾವೀಗ ರಮ್ಯಾ ಅವರ ಮನೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ರಮ್ಯಾ ಅವರ ಮನೆಯ ಒಳಗಡೆ ಎರಡು ಎರಡು ಲಾರಿಗಳು ಈಗಾಗ್ಲೇ ಬಂದು ನಿಂತಿದ್ದಾವೆ ಈ ಲಾರಿಗಳಿಗೆ ವಸ್ತುಗಳನ್ನು ತುಂಬ ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ದೃಶ್ಯದಲ್ಲಿ ನೋಡಬಹುದು ಖಾಲಿ ಮಾಡ್ತಾ ಇರೋದು ಬಹುತೇಕ ಸತ್ಯ ಅಂತಕ್ಕಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಇಲ್ಲಿ ಒಂದಷ್ಟು ವಸ್ತುಗಳನ್ನು ತುಂಬ್ತಾ ಇದ್ದಾರೆ ರಾತ್ರೋರಾತ್ರಿ ವಸ್ತುಗಳನ್ನು ಇಲ್ಲಿ ತುಂಬ್ತಾ ಇರೋ ಸನ್ನಿವೇಶವನ್ನ ನೋಡಿದ್ರೆ ಬಹುತೇಕ ಅವರು ಮನೆಯನ್ನ ಖಾಲಿ ಮಾಡ್ತಾ ಇದ್ದಾರ ಅಂತಕ್ಕಂತಹ ಒಂದು ಅನುಮಾನ ಮೂಡ್ತಾ ಇದೆ ಈ ಒಂದು ಸನ್ನಿವೇಶವನ್ನ ನೋಡಿದ್ರೆ ಬಹುತೇಕ ರಮ್ಯಾ ಅವರು ಮನೆ ಖಾಲಿ ಮಾಡ್ತಕ್ಕಂಥದ್ದು ಬಹುತೇಕ ಖಚಿತ ಅಂತ ಹೇಳಾಗ್ತಾ ಇದೆ ಅಂದ್ರೆ ಅವರು ಸಂಸದರಾಗಿದ್ದರು ಆ ನಂತರ ಮಾಜಿ ಆಗ್ತಾರೆ ಮಾಜಿ ಸಂಸದರಾದ ನಂತರ ಮಂಡ್ಯವನ್ನ ಬಿಟ್ಟು ಬಿಡ್ತಾರೆ ಮಂಡ್ಯವನ್ನ ಬಿಟ್ಟ ನಂತರ ರಾತ್ರೋರಾತ್ರಿ ಅವರು ಲಾರಿಯಲ್ಲಿ ಮಂಡ್ಯದಿಂದ ಖಾಲಿ ಮಾಡ್ತಾ ಇದ್ದಾರೆ ಆದ್ರೆ ಈ ತರ ರಾತ್ರಿ ಖಾಲಿ ಮಾಡೋದು ಎಷ್ಟು ಸರಿ ಇವ್ರಿಗೆ ಕೋಪ ಬರುತ್ತೆ ಇಲ್ಲಿ ಬಂದು ಶೂಟ್ ಮಾಡಿದ್ರೆ ಮಂಡ್ಯ ಜನರ ಜೊತೆ ಇರ್ತೀವಿ ಅಂತ ಹೇಳ್ದವ್ರಿಗೆ ನಾವು ಒಳಗಡೆ ಬಂದರೆ ಸಹಿಸಿಕೊಳ್ಳಕ್ಕಾಗಲ್ಲ ಯಾಕಂದ್ರೆ ಇವ್ರು ರಾತ್ರೋರಾತ್ರಿ ಖಾಲಿ ಮಾಡ್ತಿದ್ದಾರೆ ಅಂತ ನಾವು ತೋರಿಸ್ಬಿಡ್ತೀವಲ್ಲ ಆ ಕಾರಣಕ್ಕೋಸ್ಕರ ನಮ್ಮನ್ನ ಈಚೆ ಕಳಿಸಿ ಅಂತಕ್ಕಂತಹ ಮಾತನ್ನು ಕೂಡ ಇಲ್ಲಿ ಸೆಕ್ಯೂರಿಟಿಗಳು ಹೇಳ್ತಾ ಇರ್ತಕ್ಕಂಥದ್ದು ಒಟ್ಟಾರೆ ಮಂಡ್ಯದಲ್ಲೇ ಇರ್ತೀನಿ ಅಂದ್ರು ಮಂಡ್ಯ ಬಿಟ್ಟು ಹೊರಟೋದ್ರು ಮಂಡ್ಯದಲ್ಲಿ ಎರಡನೇ ಬಾರಿಗೆ ಮನೆ ಮಾಡಿದ್ರು ಎರಡನೇ ಬಾರಿಗೆ ಮನೆ ಮಾಡಿದ್ರು ಕೂಡ ನಂತರ ಈಗ ರಾತ್ರೋರಾತ್ರಿ ಖಾಲಿ ಮಾಡ್ತಾ ಇದ್ದಾರೆ ಈ ಕಾರಣಕ್ಕೆ ಮಂಡ್ಯಕ್ಕೆ ಬರಬೇಕಾಗಿತ್ತಾ ಈ ಕಾರಣಕ್ಕೆ ಮಂಡ್ಯದಲ್ಲಿ ರಾಜಕಾರಣ ಮಾಡಬೇಕಿತ್ತಾ ಅಂತಕ್ಕಂತಹ ಪ್ರಶ್ನೆ ಸಾಮಾನ್ಯ ಜನರಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಇನ್ನೊದ್ ಜೊತೆ ಪಬ್ಲಿಕ್ ಟಿವಿಗಾಗಿ ಮಂಡ್ಯದಿಂದ ಸಂತೋಷ್ ದಿಂಡಗೂರು ಮಂಡ್ಯ ಜನರ ಭಾವನೆಗಳ ಜೊತೆ ಆಟ ಆಡ್ಬಿಟ್ರೆನು ರಮ್ಯಾ ಅನ್ಸುತ್ತೆ ಯಾಕಂದ್ರೆ ಮಂಡ್ಯ ಜನರು ತುಂಬ ಪ್ರೀತಿಯಿಂದ ಆಕೆಯನ್ನ ಅಕ್ಕರೆಯಿಂದ ಬರಮಾಡಿಕೊಂಡ್ರು ಸಂಸದೆಯನ್ನ ಹಾಕಿಸಿದ್ರು ಹಾಗೆ ಜೊತೆಕೊಂಡು ಓಡಾಡ್ಕೊಂಡು ಆಕೆಯನ್ನ ಪ್ರೋತ್ಸಾಹ ಆದ್ರೆ ಮಂಡ್ಯ ಮಾಡಿದ ರಮ್ಯಾ ಮಾಡಿದಂತಹ ಕೆಲಸ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ರಾತ್ರೋರಾತ್ರಿ ಫಲಾಯನ ಮಾಡುವಂತಹ ಅವಶ್ಯಕತೆ ಇತ್ತ ಮತ್ತ್ಯಾಕಾಗಿ ಅವ್ರು ಬರಬೇಕಾಗಿತ್ತು ಮಂಡ್ಯಕ್ಕೆ ಅಂತ ಜನರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ ದೂರವಾಣಿ ಸಂಪರ್ಕದಲ್ಲಿ ಮಂಡ್ಯ ರಿಪೋರ್ಟರ್ ಸಂತೋಷ್ ಇದ್ದಾರೆ ಸಂತೋಷ್ ರಾತ್ರೋ ರಾತ್ರಿ ಫಲಾಯನ ಮಾಡಿದ್ಯಾಕೆ ಅಂದ್ರೆ ಯಾರ್ ಖಾಲಿ ಮಾಡ್ಸಿರೋದು ಈ ನೇತೃತ್ವ ವಹಿಸ್ಕೊಂಡಿದ್ಯಾರು ಅಂತ ನಿನ್ನೆ ರಾತ್ರಿ ಏನು ಎರಡು ಲಾರಿಗಳಲ್ಲಿ ಬಂದಂತವರು ಮನೆಯಲ್ಲಿದ್ದ ವಸ್ತುಗಳನ್ನ ತುಂಬ್ಕೊಂಡು ಹೋಗಿದ್ದಾರೆ ಆದ್ರೆ ಯಾರು ಮನೆಯಲ್ಲಿರೋ ವಸ್ತುಗಳನ್ನ ತುಂಬಿಕೊಂಡು ಹೋಗಿ ಕೇಳಿದ್ದಾರೆ ಅನ್ನೋದಕ್ಕೆ ರಮ್ಯಾ ಅವರಂತ ಸ್ಪಷ್ಟನೆ ಕೊಡೋಕೆ ಎರಡು ವರ್ಷದಿಂದ ಮಂಡ್ಯ ಕಡೆ ಅವರು ಬಂದೇ ಇಲ್ಲ ಇತ್ತೀಚೆಗೆ ಅಂಬರೀಶ್ ಅವರ ನಿಧನರಾದಾಗ್ಲೂ ಕೂಡ ಅವರು ಮಂಡ್ಯಕ್ಕೆ ಬರ್ಲಿಲ್ಲ ಈ ವೇಳೆ ರಮ್ಯಾ ಅವರು ನಮ್ಮ ಪಾಲಿಗೆ ಇದ್ದೂ ಇಲ್ಲದಂತಾಗಿದ್ದಾರೆ ಹೇಳಿ ಮಂಡ್ಯದ ಹಲವು ಜನ ಆಕ್ರೋಶ ಹೊರ ಹಾಕಿದ್ರು ಇದೆಲ್ಲ ಬೆಳವಣಿಗೆ ಆದ ನಂತರ ಈಗ ರಾತ್ರೋ ರಾತ್ರಿ ಏಕಾಏಕಿ ಎರಡು ಲಾರಿಗಳಲ್ಲಿ ರಮ್ಯಾ ಅವರ ಮನೆಯಲ್ಲಿ ಎಲ್ಲಾ ವಸ್ತುಗಳನ್ನು ಕೂಡ ತುಂಬಿಕೊಂಡು ಹೋಗಿದ್ದಾರೆ ಇನ್ನೆಲ್ಲವನ್ನು ನೋಡಿದ್ರೆ ಬಹುತೇಕ ರಮ್ಯಾ ಮಂಡ್ಯದಲ್ಲಿ ಮನೆ ಖಾಲಿ ಮಾಡ್ತಾ ಇರ್ತಕ್ಕಂಥದ್ದು ಖಚಿತ ಇದೆ ಓಕೆ ಅಂದ್ರೆ ಎಲ್ಲಿ ಶಿಫ್ಟ್ ಮಾಡಿದ್ರು ಅಂತ ಡ್ರೈವರ್ಸ್ ಏನಾದ್ರು ನೀವು ಕೇಳುವಂತಹ ಪ್ರಯತ್ನಗಳು ಮಾಡಿದ್ರ ಯಾಕಂದ್ರೆ ಜನರ ಭಾವನೆಗಳ ಜೊತೆ ಆಟ ಆಡ್ಬಿಟ್ರೆ ಏನೋ ರಮ್ಯಾ ಅನ್ಸುತ್ತೆ ಅಲ್ಲಿನ ಜನ ಜನತೆ ಏನ್ ಹೇಳ್ತಿದ್ದಾರೆ ಈಗ ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ಖಾಲಿ ಮಾಡಿರೋದಕ್ಕೆ ಇದ್ರ ಬಗ್ಗೆ ಅಲ್ಲಿ ಲಾರಿಗೆ ತುಂಬುತ್ತಿದ್ದವ್ರನ್ನ ಮಾತನಾಡ್ಸೋ ಪ್ರಯತ್ನ ಆಯ್ತು ಆದ್ರೆ ನಾವು ಹೋದ ತಕ್ಷಣ ಅವ್ರಿಗೆ ತುಂಬಾ ಸಿಟ್ಟು ಬಂತು ಯಾರು ಮೀಡಿಯಾದವ್ರನ್ನ ಇಲ್ಲಿ ಕಷ್ಟಿದ್ದು ಅಂತ ಹೇಳಿ ಯಾಕೆಂದ್ರೆ ಅವರು ಯಾರಿಗೂ ಗೊತ್ತಿಲ್ಲದೆ ಇರೋ ಅವರು ಮಧ್ಯರಾತ್ರಿಯಲ್ಲಿ ತುಂಬ್ಕೊಂಡು ತೆಗೆದ್ಕೊಂಡು ಹೋಗ್ತಾ ಇದ್ರು ಸರಿಸುಮಾರು ಹತ್ತುವರೆಯಿಂದ ರಾತ್ರಿ ಒಂದು ಗಂಟೆವರೆಗೂ ಕೂಡ ಮನೆ ಖಾಲಿ ಮಾಡೋ ಕೆಲಸ ನಡೀತಾ ಇತ್ತು ಒಳಗಡೆ ಹೋದ ತಕ್ಷಣ ನಮ್ಮನ್ನ ಆಚೆ ಕಳಿಸಿ ಆ ಗೇಟ್ ಬಾಗ್ಲು ಕೂಡ ಹಾಕ್ತಾರೆ ಒಳಗಡೆ ಯಾವುದೇ ಮಾಹಿತಿಯನ್ನ ಕೊಡೋದಿಲ್ಲ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಿದ್ದೀರಾ ರಮ್ಯಾ ಅವ್ರ ಮನೆ ಖಾಲಿ ಮಾಡಿದ್ರ ಎಲ್ಲ ಪ್ರಶ್ನೆಗಳಿಗೂ ಅವ್ರು ಏನು ಉತ್ತರ ಕೊಡೋದಿಲ್ಲ ಎಲ್ಲ ಗೇಟ್ ಬಾಗ್ಲು ಹಾಕಿ ನೀವು ಹೊರಗಡೆ ಹೋಗಿ ಅಂತ ಹೇಳ್ತಾರೆ ಮತ್ತೆ ಆ ರಾತ್ರಿ ತಕ್ಷಣ ಒಂದ್ ನಾಲ್ಕೈದು ಜನ ಪೊಲೀಸ್ ಕೂಡ ಬಂದು ಯಾವುದೇ ರೀತಿ ಏನಾದ್ರು ಯಾರಾದ್ರೂ ಬಂದು ಪ್ರಶ್ನೆ ಮಾಡಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅಲ್ಲಿ ಬಂದೋಬಸ್ತ್ ಕೂಡ ಒದಗಿಸ್ತಾರೆ ಶಕುಂತಲ ಓಕೆ ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಒಟ್ಟಾರೆಯಾಗಿ ರಮ್ಯಾಗೆ ಮಂಡ್ಯದಲ್ಲಿ ರಾಜಕೀಯ ಭವಿಷ್ಯವೇ ಇಲ್ಲ ಯಾಕಂದ್ರೆ ಈಗಾಗಲೇ ಒಂದ್ ಬಾಗಿಲು ಮುಚ್ಚ ಆಗೋಗಿದೆ ಇನ್ನು ರಾಜಕೀಯ ಭವಿಷ್ಯ ಇಲ್ಲ ಅಂತ ಅದೇ ನಿಟ್ಟಿನಲ್ಲಿ ಏನಾದರೂ ರಮ್ಯಾ ಮನೆ ಖಾಲಿ ಮಾಡಿದ್ರ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಎತ್ತಿದೆ